ರಾಯಚೂರಿನಲ್ಲಿ ಮಗನಿಂದಲೇ ತಂದೆಯ ಹತ್ಯೆಯಾಗಿದೆ. ಇಂತಹ ದುರ್ಘಟನೆಗಳು ನಡೀಬಾರದು. ಈ ದಿನಗಳಲ್ಲಿ ಇಂತಹ ಘಟನೆಗಳು ಬಹಳಷ್ಟು ನಡೀತಾನೆ ಇದ್ದಾವೆ. ಕುಟುಂಬದಲ್ಲಿ ಆಗುವಂತಹ ಕೆಲವೊಂದು ಸಮಸ್ಯೆಗಳು ಕೊಲೆಯಲ್ಲಿ ಅಂತ್ಯವಾಗ್ತಾ ಇದ್ದಾವೆ. ಹೂತಿಟ್ಟ ಶವ ಹೊರತೆಗೆದು ಸ್ಥಳದಲ್ಲಿ ಮರಣೋತ್ತರ ಪರೀಕ್ಷೆ ಮಾಡಲಾಗಿದೆ. ರಾಯಚೂರು ತಾಲೂಕಿನ ವಡ್ಲೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ತಂದೆ ಶಿವನಪ್ಪನನ್ನ ಕೊಲೆ ಮಾಡಿ ಪಾಪಿ ಈರಣ್ಣ ಅಕೃತ್ಯವನ್ನ ಎಸಗಿದ್ದಾನೆ. ಕೂತಿಡಲಾಗಿದ್ದ ತಂದೆಯ ಶವ ಹೊರತೆಗೆದಿದ್ದಾರೆ ಪೊಲೀಸರು. ಸಹಾಯಕ ಆಯುಕ್ತೆ ಮೆಹಬೂಬಿ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನು ಕೂಡ ನಡೆಸಲಾಗಿದೆ. ರಾಯಚೂರು ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎಂಥ ವಿಪರ್ಯಾಸ ಅಲ್ಲ, ಯಾವತ್ತೂ ಕೂಡ ತಂದೆ ಊಹಿಸಿರಲಿಲ್ಲ ಅಂತ ಅನ್ಸುತ್ತೆ, ತನ್ನ ಮಗನಿಂದಲೇ ತಾನು ಹತ್ಯೆಯಾಗ್ತೀನಿ ಅಂಥೇಳಿ. ಬಟ್ ಅಂಥ ದುರ್ಘಟನೆಗಳು ನಡೀತಾ ಇರುತ್ತೆ. ತಾಯಿಯೇ ತನ್ನ ಮಕ್ಕಳನ್ನು ಕೊಲ್ಲುವುದು, ಮಕ್ಕಳೇ ತನ್ನ ಹೆತ್ತವರನ್ನು ಕೊಲ್ಲುವುದು, ಈ ರೀತಿ ಹಲವಾರು ಘಟನೆಗಳು. ಸೊ ಅದಕ್ಕೆ ಪೂರಕ ಎಂಬಂತೆ ಮತ್ತೊಂದು ಘಟನೆಯ ಬಗ್ಗೆ ನಾವು ಹೇಳ್ತಾ ಇದ್ದೀವಿ. ರಾಯಚೂರಿನಲ್ಲಿ ನಡೆದಿರೋದಿದು. ವಡ್ಲೂರು ಅಂತ ಒಂದು ಗ್ರಾಮ ಇದೆ, ಆ ಗ್ರಾಮದ ಹೊರವಲಯದಲ್ಲಿ ಮೃತದೇಹವನ್ನು ಹೂತಿಡಲಾಗಿರುತ್ತೆ. ಶಿವನಪ್ಪ ಮೃತರಾದಂತಹ ದುರ್ದೈವಿ. ಶಿವಪ್ಪನ ಮೃತದೇಹವನ್ನು ರಾಯಚೂರು ಗ್ರಾಮೀಣ ಪೊಲೀಸರು ಹೊರತೆಗೆದಿದ್ದಾರೆ. ಮಳೆ ಮಧ್ಯೆ ಕೂಡ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಆ ದೃಶ್ಯವನ್ನು ನೀವಿಲ್ಲಿ ನೋಡಬಹುದು. ಬಳಿಕ ಮೃತ ಕುಟುಂಬಸ್ಥರಿಂದ ಅದೇ ಹೊಲದಲ್ಲಿ ಮೃತನ ಅಂತ್ಯ ಸಂಸ್ಕಾರ ಕೂಡ ಆಗಿದೆ. ಶಿವನಪ್ಪ ವಯಸ್ಸು ಸುಮಾರು 70 ಅಂತ ಗುರುತಿಸಲಾಗಿದೆ. ಬಳಿಕ ನೀವು ನೋಡ್ತಾ ಇದ್ದೀರಿ, ಮಳೆಯ ನಡುವೆ ಕೂಡ ಪೊಲೀಸ್ ಇಲಾಖಾ ಸಿಬ್ಬಂದಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ನಂತರ ಮರಣೋತ್ತರ ಪರೀಕ್ಷೆ ಆಗುತ್ತೆ, ನಂತರ ಅಂತ್ಯ ಸಂಸ್ಕಾರವನ್ನು ಮಾಡಿದ್ದಾರೆ. ದುರ್ದೈವ ಇಲ್ಲಿ ಏನು ಅಂತ ಹೇಳಿದ್ರೆ, ಮಗನೇ ತನ್ನ ತಂದೆಯನ್ನು ಹತ್ಯೆ ಮಾಡಿರೋದು. ಕಾರಣ ಅದು ಏನೇ ಇರಲಿ, ಎಂಥವ್ರು ಕೂಡ ಮಾತುಕತೆ ಮೂಲಕ ಯಾವ ಸಮಸ್ಯೆಯನ್ನು ಭಗವಂತ ಈಡೇರಿಸ್ಕೊಳ್ಳೋದಕ್ಕೆ ಮಾತು ವಾಕ್ಚಾತುರ್ಯ ಅನ್ನೋದನ್ನು ಕೊಟ್ಟಿದ್ದಾನೆ. ಬೇರೆ ಯಾವ ಜನ್ಮಕ್ಕೂ ಕೂಡ, ಯಾವ ಸಂಕುಲಕ್ಕೂ ಕೂಡ ಕೊಟ್ಟಿಲ್ಲ. ಅಂಥ ಯೋಗ ಇದ್ದರೂ ಕೂಡ ಕೊಲೆಯಲ್ಲಿ ಅಂತ್ಯಗಳಾಗುತ್ತೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಆತಂಕ ಸೃಷ್ಟಿಯಾಗುತ್ತೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್. ಅನಿಲ್, ಏನಿದು ಪ್ರಕರಣ, ಯಾಕೆ ಕೊಲೆಯಾಯಿತು, ಮರಣೋತ್ತರ ಪರೀಕ್ಷೆಯೆಲ್ಲ ಸಾಂಗವಾಗಿ ನಡೀತಾ, ಪೊಲೀಸ್ ಇಲಾಖಾ ಸಿಬ್ಬಂದಿ ಏನು ಹೇಳ್ತಿದ್ದಾರೆ? ಹಾ ದಿವ್ಯಾ, ಏನು ಒಂದು ಬರೀ 20 ಲಕ್ಷದ ಹಣಕ್ಕಾಗಿ ಏನು ಇವ ತಂದೆಯನ್ನ ಮಗ ಕೊಲೆ ಮಾಡಿರುವಂತಹ ಘಟನೆ ರಾಯಚೂರು ತಾಲೂಕಿನಲ್ಲಿ ನಡೆದಿರುವಂತಹ. ರಾಯಚೂರಿನ ವಡ್ಲೂರು ಗ್ರಾಮದಲ್ಲಿ ಏನು ಹೈವೇ ಪಕ್ಕದಲ್ಲಿ ಭಾರತ್ ಮಾಲಾ ಯೋಜನೆ ಅಡಿಯಲ್ಲಿ ಒಂದು ರಸ್ತೆಯನ್ನು ಆ ಗ್ರಾಮದಲ್ಲಿ ಹೋಗಿರುತ್ತೆ. ಆ ಸಂದರ್ಭದಲ್ಲಿ ಅವ್ರದ್ದು 1 ಎಕರೆ 20 ಗುಂಟೆ ಎಕರೆಯನ್ನು ಕೂಡ ಹೊಲವನ್ನು ಕಳ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಒಂದು 20 ಲಕ್ಷ ರೂಪಾಯಿ ಹಣವನ್ನು ಅವರ ಅಕೌಂಟಿಗೆ ಜಮಾ ಆಗಿರುತ್ತೆ. ಏನು ಆರೋಪಿ ಆದಂತ ಈರಣ್ಣ ಅವರು ತಂದೆ ಶಿವಪ್ಪ ಆದಂತ ಕೊಲೆ ಆದಂತ ವ್ಯಕ್ತಿ ಆಗಿರುತ್ತಾನೆ. ಆ ಸಂದರ್ಭದಲ್ಲಿ ಅವರಿಗೆ ತಂದೆ ಮಗಗೆ ಕಳೆದ ಎರಡು ತಿಂಗಳ ಹಿಂದೆ ಅಷ್ಟೇ ಕೂಡ ಮನೆಯಲ್ಲಿ ಒಂದು ಗಲಾಟೆ ಕೂಡ ನಡೆದಿರುವಂತದ್ದು. ಅಲ್ಲಿ ಗ್ರಾಮಸ್ಥರು ಕೂಡ ಒಂದು ರೀತಿಯಾಗಿ ಸರಿ ಮಾಡಿರ್ತಾರೆ, ಮನೆಯಲ್ಲಿ ಯಾವುದೇ ರೀತಿಯಾದ ತಂದೆ ಮಕ್ಕಳು ಜಗಳ ಆಡಬಾರ್ದು ಅಂತೇಳಿ. ಆದ್ರೆ ಮುಂದೆ ಒಂದು ರೀತಿಯಾಗಿ ನಂತರ ಒಂದು ಕೆಲವು ದಿನಗಳ ಹಿಂದೆ ಅಷ್ಟೇ ಅಕೌಂಟಿಗೆ 20 ಲಕ್ಷ ರೂಪಾಯಿ ಹಣ ಜಮಾ ಆದ ನಂತರ ಆ ತಂದೆಯನ್ನು ಕೂಡ ಒಂದು ರೀತಿ ರಾತ್ರಿ ಹೊತ್ತು ಮನೆಯಲ್ಲೇ ಪಿಯುಸಿ ಪೈಪ್ ತೆಗೆದುಕೊಂಡಿದ್ದೇನೋ ತಲೆಗೆ ಹೊಡೆದುಕೊಂಡು ಆ ಗೊಣಚೀಲಲ್ಲಿ ಹೊಡೆದು ಹಾಕಿ ಗೊಣಚೀಲದಿಂದ ಹೈವೇ ಪಕ್ಕದಲ್ಲಿನೇ ಜೆಸಿಬಿಯಿಂದ ಕಳೆದ ಒಂದು 2 ದಿನ ಹಿಂದೆ ಅಷ್ಟೇ ನಾಯಿ ಸತ್ತಿದೆ ಅಂತ ಹೇಳಿದ್ದೇನೆ ಜೆಸಿಬಿಯಿಂದ ತೋರಿಸಿರ್ತಾರೆ. ಅದೇ ಜೆಸಿಬಿ ಆ ಕುಣಿಯಲ್ಲೇನೆ ಕೂಡ ತಂದೆಯನ್ನು ಒಂದು ಮಣ್ಣು ಕೂಡ ಮಾಡಿರುವಂತದ್ದು. ಆದ್ರೆ 15 ದಿನ ಕಳೆ ಮನೆಯಲ್ಲಿ ಎಲ್ಲಾ ರೀತಿಯಾದಂತ ಸಂಸ್ಕೃತ ಪರವಾಗಿ ಕೂಡ ಎಲ್ಲಾ ಪೂಜಾ ಪುನಸ್ಕಾರಗಳನ್ನು ಕೂಡ ಮಾಡಿರ್ತಾರೆ. ಆದ್ರೆ ತಾಯಿ ಕೂಡ ಯಾವುದೇ ರೀತಿಯಾದಂತ ಒಂದು ಠಾಣೆಗೆ ಬಂದು ಒಂದು ದೂರು ಕೂಡ ನೀಡಿರಲಿಕ್ಕಿಲ್ಲ. ಅದರಿಂದಾಗಿದ್ದೇನೆ ಇವತ್ತು ಒಂದು ನೇರವಾಗಿ A2 ಕೂಡ ಆರೋಪಿ ಕೂಡ ತಾಯಿ ಆಗಿರುವಂತದ್ದು ಈರಣ್ಣ ಅಂತ ಆಗಿರುವಂತದ್ದು. ಏನೋ ಈರಣ್ಣ ಅಂತದವರು ಕಳೆದ ಶನಿವಾರದಿಂದ ಅಷ್ಟೇ ಕೂಡ ತಂದೆ ಮಿಸ್ಸಿಂಗ್ ಆಗಿದ್ದಾನೆ ಅಂತ ಹೇಳಿದ್ದೇನೋ ಒಂದು ಕಂಪ್ಲೇಂಟ್ ನೀಡ್ತಾರೆ. ಆದ್ರೆ ಊರಲ್ಲಿ ಗ್ರಾಮಸ್ಥರು ಕೂಡ ಒಂದು ರೀತಿಯಾಗಿ ಒಂದು ತಂದೆಯನ್ನು ಏನಾದ್ರೂ ಈ ಮಗನೇ ಮಾಡಿರ್ತಾನೆ, ಯಾವುದೋ ಒಂದು ಬಾಯಿಯಲ್ಲಿ ಎಸೆದಿರ್ತಾನೆ ಅಂತ ಹೇಳಿದ್ದೇನೋ ಒಂದು ಅನುಮಾನಾಸ್ಪದವಾಗಿದ್ದೇನೋ ಕೆಲವು ಮಾತುಗಳನ್ನು ಕೇಳಿ ಬಂದಂತ ಸಂದರ್ಭದಲ್ಲಿ ನೇರವಾಗಿ ಈರಣ್ಣಂತ ಆರೋಪಿ ಕೂಡ ನೇರವಾಗಿ ರಾಯಚೂರಿನ ಗ್ರಾಮೀಣ ಪೊಲೀಸ್ ಠಾಣೆಗೆ ಹೋಗಿದ್ದೇನೋ ಅವರು ಕೂಡ ಅರೆಸ್ಟ್ ಆಗುವಂತದ್ದು ಶರಣಾಗಿರುವಂತದ್ದು. ಆದ್ರೆ ಶರಣಾಗಿರುವಂತ ಸಂದರ್ಭದಲ್ಲಿ ಮತ್ತೆ ಎಲ್ಲ ರೀತಿಯಾದಂತ ಪೊಲೀಸರು ತನಿಖೆ ನಡೆಸಿದ್ದೇನೋ ಒಂದು ರೀತಿಯಾಗಿ ರಾಯಚೂರಿನ ಮೈಬೂಬ್ ಅಂತೇಳಿ ಎಸಿ ಅವರ ನೇತೃತ್ವದಲ್ಲಿ ಮತ್ತೆ ರಾಯಚೂರು ಪೊಲೀಸರ ಗ್ರಾಮೀಣ ಪೊಲೀಸ್ ಠಾಣೆ ನೇತೃತ್ವದಲ್ಲಿ ನಿನ್ನೆ ಆ ಶವವನ್ನು ತೆಗೆದು ಮರಣೋತ್ತರ ಪರೀಕ್ಷೆ ನಡೆಸಿ ಅದೇ ಮತ್ತೆ ಒಂದು ರೀತಿಯಾಗಿ ಅವರನ್ನು ಶವ ಸಂಸ್ಕಾರ ಕೂಡ ಮಾಡಿದ್ದಾರೆ ಅಂತ ಹೇಳಬಹುದು. ಥ್ಯಾಂಕ್ ಯು ಅನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.